ಸೌರದಾರಿ ಅಲ್ವಾ ಪ್ರಯಾಣ ಮಾಡಕ್ ಬಂದಿರೋದಲ್ವಾ? ಪ್ರಯಾಣ ಮಾಡೋದ್ರೆ ಬಸ್ ಸ್ಟಾಪ್ ಅಲ್ಲಿ ಇರ್ತಾರೆ, ಈ ತರ ಗಾಡಿ ಗಡ್ಡ ಬರಲ್ಲ. ಹಿಂಗ್ ಜಂಪ್ ಮಾಡಿ ಮಾಡಿನ ಹಿಂಗ್ ಆಗಿರೋದು. ಒಂದೊಂದೇ ಕಾರ್ ಇಟ್ಟು ಮ್ಯಾಲ್ ಬನ್ನಿ, ಗೊತ್ತಾಯ್ತಾ? ಕಂಡಕ್ಟರ್ ನೀನು ಮ್ಯಾಲ್ ಹತ್ತು, ಇಲ್ಲ ಬಸ್ ಹೋಗ್ತದೆ. ನನ್ಗೆ ಆಗ್ತೀಯಾ? ನಡಿಯೋ. ಹುಣ್ಣುಮಣೆ ನಮ್ಮ ಲಗೇಜ್ ಎಲ್ಲ ಎಣಿಸ್ಕೊಂಡಿರೋ ನನ್ನ ಯಾಕೆ ಸೇರಿಸ್ತಿದ್ಯಾ? ಲೇ ಮಗ್ನೆ, ನಾನು ಬಂದ ಮೇಲೆ ನೀನು ಬಂದಿರೋದು. ನೀನಿನ್ನು ಚಿಕ್ಕೋನು, ಮಗಳು ಮಾತಾಡ್ಬಾರ್ದು. ಅಪ್ಪ, ನಮ್ ತೋಟಕ್ಕೆ ಹೊಸ ಪಂಪ್ ಹಾಕ್ಸಿದೀವಲ್ಲ. ಸುಮ್ಕಿರೋ, ಆ ಪಂಪ್ಗೆ ನೀರ್ ಬಿಡು. ಮತ್ತೆ ಜಂಪ್ ಪಂಪ್ ಶುರು ಆಯ್ತಾ ನಿಮ್ದು? ಲಾಂಗ್ ಜಂಪ್ ಒಂದೇ ಒಂದು. ಕನ್ನ, ನಿನ್ ಜೀವನದಲ್ಲಿ ಯಾವತ್ತಾದ್ರೂ ಜಂಪ್ ಮಾಡಿದೀಯಾ? ನಾನು ಜಂಪ್ ಎಲ್ಲ ಮಾಡಿಲ್ಲ. ಒಂಚೂರು ಆಚೆ ಜಂಪ್ ಮಾಡು. ಇದು ಜಂಪ್ ನೋಡು, ಹಾಕೋ ಕರ್ಗೋವರ್ಗೂ ಚೀಪ್ತಾನೇ ಇರು. ನನ್ ಚಿನ್ನ, ನನ್ ಬಂಗಾರ. ದೇಹ ಬೆಳೆಸಿದೀಯ, ಬುದ್ಧಿ ಬೆಳೆಸಿಲ್ವಲ್ಲೋ. ನಿನ್ಗೆ ಎಷ್ಟು ಬುದ್ಧಿ ಇದೆಯೋ ಅಷ್ಟೇ ಮಮ್ಮಿ ನನ್ಗೂನು ಬುದ್ಧಿ. ಮಮ್ಮಿ ಮಮ್ಮಿ, ತುಂಬಾ ಹೊಟ್ಟೆ ಹಸು, ಬಿಸ್ಕೆಟ್ ಜ್ಯೂಸ್. ಲೇ ಮಗ್ನೆ, ಬಸ್ಸಲ್ಲಿ ಏಸಿನೇ ಇಲ್ಲ, ಇನ್ ಜ್ಯೂಸ್ ಎಲ್ಲೋ ಬರುತ್ತೆ. ಇರುಪ್ಪ. ಏ ಗಂಡ, ತಿರುಪತಿ ನನ್ನ ಮಗು ಅಳ್ತಾ ಇದೆ, ಬಿಸ್ಕೆಟ್ ಕೊಡು. ಮಗು ಹತ್ರ ಉಡ್ವರ್ಸ್ ಕೊಡ್ತಾರಲ್ಲ, ನೀವು ಕುಕ್ಕರ್ಸಿ. ಇರಪ್ಪ, ನಿನ್ ಕೈಲಾಗಲ್ಲ, ನಾನ್ ತಗೋತೀನಿ. ಅಂಕಲ್, ನೀವು ಬೇಜಾರು ಮಾಡ್ಕೊಳಲ್ಲ. ಒಂದ್ಯಾಕೋ ನೂರ್ ಕೇಳೋ? ಚಿಕ್ಕವ್ರು ಕೇಳ್ತಾ ಇರ್ಬೇಕು, ದೊಡ್ಡವ್ರು ನಾವ್ ಹೇಳ್ತಾ ಇರ್ಬೇಕು. ನೀವ್ ನೋಡಿದ್ರೆ ಹಿಂಗೆ, ಆಂಟಿ ನೋಡಿದ್ರೆ ಹಂಗೆ, ಮಗ ಗುಂಡುಮಣಿ ನೋಡಿದ್ರೆ ಹಿಂಗೆ, ಇದೆಲ್ಲ ಹೆಂಗೆ? ಪ್ಲಸ್ ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿ ಒಳ್ಳೆ ಕ್ಯಾಲ್ಕುಲೇಟರ್ ತರ ಇದೆಯಲ್ಲ ಅಂಕಲ್ ನಿಮ್ ಫ್ಯಾಮಿಲಿ. ಕ್ಯಾಲ್ಕುಲೇಟರ್ ಸೆಲ್ಲೇ ನಾನಪ್ಪ. ಆಹಾ, ಬಂಗಾರ ಏನು ಚಿನ್ನದಂತ ಮಾತಾಡ್ದೆ? ನೀನು ಬಾಯಿಗೆ ಕಲ್ಲು, ಸಕ್ಕರೆ ಹಾಕ. ಚಿನ್ನ, ನಾನು ಮದ್ವೆಗೆ ಮುಂಚೆ ನಿಮ್ಮ ಅಂಕಲ್ ಹಂಗೆ ಹಿಂಗಿದ್ದೆ, ಮದ್ವೆ ಆದ್ಮೇಲೆ ಹಿಂಗಾದೆ. ಆಮೇಲೆ ನಿಮ್ಮ ಅಂಕಲು ಜಂಪಿಂಗ್ ಮಾಡಿ 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 ಹಿಂಗಾದ್ರು. ಇವನು ನಮ್ಮಿಬ್ಬರು ಮಧ್ಯೆ ಸಿಗಾಕೊಂಡು ಗುಂಟ್ಕಲ್ಲಾದಂಗ ಆದ. ಒಳ್ಳೆ ಮೊಬೈಲ್ ವೈರಸ್ ಫ್ಯಾಮಿಲಿ. ಮಮ್ಮಿ, ನಾವು ಓಪನ್ ಮಾಡಿಲ್ಲ. ನಾನು ಓಪನ್ ಮಾಡ್ತೀನಿ ಮಗನೆ, ನೀನು ತೊಂದ್ರೆ ಮಾಡಲ್ಲ. ಚೀ, ಡ್ಯಾಡಿಗೆ ಮಾಡಬಾರ್ದಪ್ಪ. ಅಂಕಲ್, ಇಬ್ಬರೇ ತಿಂತಿದ್ದಾರೆ, ನಿಮಗೆ ಕೊಡಲ್ವಾ? ಬೇಡಪ್ಪ, ಅವ್ರಿಗೆ ಸಾಲಲ್ಲ. ಇವಳು ಬಿಳಿದಾಳಲ್ಲ, ಏನ್ ಗೊಡಕ್ತಾ ಇದೀರಾ? ಸಾರಿ ಚಿನ್ನ, ಸಾರಿ. ಯಾವ ನಾಯಿಗೆ ಹಾಕೋ ಬಿಸ್ಕೆಟ್ ತಂದಿದ್ದೀರಾ ಅಂಕಲ್? ನಾಯಿಗಲ್ಲಪ್ಪ, ತಂದು ಒಂದೇ ಒಂದು ವರ್ಷ ಆಯ್ತು, ಅದಕ್ಕೆ ನಾನು ತಿಂದಿಲ್ಲ. ನೀ ಬಸ್ಸಲ್ಲಿ ಕೂತ್ಕೊಂಡು ತುಂಬಾ ಹೊತ್ತಾಯ್ತಲ್ಲ.
ನಾವು ಜರ್ನಿ ಸ್ಟಾರ್ಟ್ ಮಾಡಿ ಬರೀ ಅರ್ಧ ಗಂಟೆ ಆಯ್ತು. ಆದ್ರೆ ನೀವು ಗಾಡಿ ನಿಲ್ಸಿ ನೀವ್ ಹತ್ಕೊಂಡು ನಿಮ್ ಸಹಪರಿವಾರನೆಲ್ಲ ಹಚ್ಚಿ ನಿಮ್ ಇಡೀ ಖಾನ್ದಾನ್ ಲಗೇಜ್ ನೆಲ್ಲ ಇಟ್ಟು ನಿಮ್ ಕುಟುಂಬನ ಕೂರಿಸಿ ನೀವು ಬಂದ್ ನನ್ ಪಕ್ಕದಲ್ಲಿ ಜಂಪ್ ಪಡಿ. ಅಷ್ಟರಲ್ಲಿ ಒಂದೂವರೆ ಗಂಟೆ ಆಗಿರ್ಬೋದು ಸರ್. ನೀನು ಬೈದ್ ಬಾಯ್ ಮಿಸ್ಟರ್ ತಿರುಪತಿ, ನನ್ನ ಹೆಂಡತಿ, ನನ್ನ ಶ್ರೀಮತಿ ಪದ್ಮಾವತಿ ಇರ್ಬೇಕಲ್ಲ ಸರ್. ತಿರುಪತಿ ಪಕ್ಕದಲ್ಲಿ ಪದ್ಮಾವತಿ ಇಲ್ದೇನೆ ಸರಸ್ವತಿ ಪಾರ್ವತಿ ಇರ್ತಾರ? ಅದೆಷ್ಟು ಕರೆಕ್ಟ್ ಹೇಳ್ದೆ ಚಿನ್ನ. ಇವರೆಲ್ಲ ಯಾರು? ಕಿಟಕಿ ಹತ್ರ ಕೂತಿರೋ ಜಾಕ್ಸನ್, ಅವನ ಪಕ್ಕದಲ್ಲಿ ಕೂತಿರೋ ಸಾಧು, ನನ್ನ ಹೆಸರು ಬಹದ್ದೂರ್. ನೀವು ತುಂಬಾ ವರ್ಷದಿಂದ ಫ್ರೆಂಡ್ಸ್ ಅಂತ ಕಾಣುತ್ತೆ ಅಲ್ವಾ? ಖಂಡಿತ ಇಲ್ಲ ಸರ್, ನಮ್ಮ ಈ ಜರ್ನಿ ಸ್ಟಾರ್ಟ್ ಆದ್ಮೇಲೆ ಫ್ರೆಂಡ್ಸ್ ಆಗಿರೋದು. ಹಾಗಾದ್ರೆ ಎರಡು ಗಂಟೆಯಲ್ಲಿ ಫ್ರೆಂಡ್ಸ್ ಆಗ್ಬಿಟ್ರ? ಫ್ರೆಂಡ್ಶಿಪ್ಗೆ ಟೈಮು, ವಯಸ್ಸು, ಜಾಗ ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ ಸರ್. ಹಾಗಾದ್ರೆ ನನ್ನನ್ನು ನಿಮ್ಮ ಜಂಪಿಂಗ್ ಫ್ರೆಂಡ್ ಅಂತ ಕನ್ಸಿಡರ್ ಮಾಡ್ಬಿಟ್ರ? ಈ ಗಾಡಿಯಲ್ಲಿ ಟೇಪ್ ರೆಕಾರ್ಡರು ಇಲ್ಲ, ಮತ್ತೆ ಎಲ್ಲಿಂದ ರಿಂಗ್ ಆಗ್ತಿದೆ? ಅಮ್ಮ ನಿಮ್ ಫೋನ್ ರಿಂಗ್ ಆಗ್ತಿದೆ ನೋಡು. ಮದ್ವೆ ಆದಾಗ್ಲಿಂದ ನಿಮ್ಮ ಅಪ್ಪ ಒಂದು ಸಣ್ಣ ರಿಂಗ್ ಕೊಡ್ಸಲ್ಲ ನಿನ್ ಫೋನ್ ಕೊಡ್ಸ್ಬಿಡ್ತಾರೆ. ಲೇ ನನ್ ಮಗನೆ, ನಿಮ್ ಅಪ್ಪ ನನ್ ಕೊಟ್ಟಿರೋದು ನಿನ್ನೊಬ್ಬನೇ ಗುಂಡು. ಈ ಜಂಪಿಂಗ್ ಸೌಂಡ್ ಯಾರ್ದು? ಅಪ್ಪಂದೇ ಇರ್ಬೇಕು. ಅಪ್ಪ ಅಪ್ಪ ನಿಮ್ ಫೋನ್ ರಿಂಗ್ ಆಗ್ತಿದೆ ನೋಡು. ಫೋನ್ ಅಲ್ಲಿ ರಿಂಗ್ ಆಗದೇನೋ ಬಸ್ ಅಂತ ಹಾರ್ನ್ ಆಗುತ್ತೇನೋ. ಡಮಾರ್ ಹಲೋ ಗೋಲ್ಡನ್ ಮ್ಯಾನ್ ತಿರುಪತಿ ಕಟಾಯ್ತಾ? ಈ ಜಪಾನ್ ನನ್ ಮಗಂದು ಮಿಸ್ ಕಾಲೇ ಕೊಡ್ತಾನೆ. ಅಪ್ಪನ್ಯಾರೋ ಕಾಗೆ ಆಡಿಸ್ಬಿಟ್ರು. ನಿಮ್ಮ ಅಪ್ಪನ ತಲೆ ಮೇಲೆ ಕಾಗೆನ ಕೂರಿಸ್ತಾರೆ, ಗುಬ್ಬಜ್ಜನ ಕೂರಿಸ್ತಾರೆ, ಬಿಟ್ಟ ಎರಡು ಕಿವಿ ಮೇಲೆ ಲಾಲ್ ಬಾಗು ಕಬ್ಬನ್ ಪಾರ್ಕು ಇಡ್ತಾರೆ. ನೀನ್ ಸುಮ್ನೆ ಇರು ಮಗ್ನೆ, ನೋಡು ನಿನ್ಗ ಅಶ್ವಾದಾಗ ಮಾತ್ರ ಎದ್ದೇಳ್ಬೇಕು. ಮನೆಯಿಂದ ಬರ್ಬೇಕಾದ್ರೆ ನಮ್ಮ ಅಕ್ಕ ಹೆಡ್ಸೆಟ್ ತಗೊಂಡೋಗಂದು, ಆದ್ರೂ ನಾನು ತಗೊಂಬರ್ಲಿಲ್ಲ. ಈ ಜರ್ನಿಯಿಂದ ಇಳಿಯವರೆಗೂ ಇವ್ರ ಕಚಾಕಚ ನಾನ್ ಕೇಳ್ತಾನೆ ಇರ್ಬೇಕು. ನನ್ ಕರ್ಮ ನಂದ ಹೆಡ್ಸೆಟ್ ಇದೆ ಕೊಡ್ಲಾ ಸರ್? ಬೇಡ ಸರ್, ನಿಮ್ದು ನನ್ ಕಿವಿಗೆ ಅಡ್ಜಸ್ಟ್ ಆಗಲ್ಲ ಸರ್.